ಇನ್ನು ಮಂಗಳೂರಿನ ಪಾಂಡೇಶ್ವರದ ಮಾಲ್ನಲ್ಲಿ ನಡೆದ ಗುಂಪು ಹಲ್ಲೆ ಪ್ರಕರಣವನ್ನ ನಗರ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗಾಗಲೇ ಘಟನೆ ನಡೆದ ಪಾಂಡೇಶ್ವರದ ಫೋರಂ ಫಿಜಾ ಮಾಲ್ನಲ್ಲಿ ಸಹಿತ ನಗರದ ಆಯಕಟ್ಟಿನ ಜಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡೆಸಲಾಗಿದೆ. ಘಟನೆ ನಡೆದ ಬೆನ್ನಲ್ಲೇ ನಿನ್ನೆಯಿಂದ ಮಾಲ್ ಸುತ್ತಮುತ್ತ ಭದ್ರತೆಯನ್ನ ಒದಗಿಸಲಾಗಿದೆ. ಜಾಲತಾಣದಲ್ಲಿ ಪ್ರತಿಭಟನೆಯ ಸಂದೇಶ ಹರಿದಾಡ್ತಾ ಇರುವುದರಿಂದ ಇಂದು ಬೆಳಿಗ್ಗೆಯಿಂದ ಭದ್ರತೆ ಅಧಿಕಗೊಳಿಸಲಾಗಿದೆ. ಮಾಲ್ನ ಹೊರ ಆವರಣ ಹಾಗೂ ಒಳಗು ಪೊಲೀಸರನ್ನ ನಿಯೋಜಿಸಲಾಗಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಹಿತಿ ನೀಡಿರುವಂತಹ ಪೊಲೀಸ್ ಆಯುಕ್ತ ಡಾಕ್ಟರ್ ಹರ್ಷ, ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಮಾಲ್ ಸಹಿತ ನಗರದ ಆಯಕಟ್ಟಿನ ಜಾಗದಲ್ಲಿ ಭದ್ರತೆ ಒದಗಿಸಲಾಗಿದೆ ಅಂತ ಹೇಳಿದರು. ಅಲ್ಲಿ ಅಂತೆಲ್ಲ ಎಂಟೈರ್ ಸಿಟಿಯಲ್ಲಿದೆ. ಮಂಗಳೂರು ನಗರದ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಪೊಲೀಸ್ನ ನಿಯೋಜಿಸಿದ್ದೇವೆ. ಅಲ್ಲಿ ಅಂತೆಲ್ಲ ಎಂಟೈರ್ ಸಿಟಿಯಲ್ಲಿದೆ. ಮಂಗಳೂರು ನಗರದ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಪೊಲೀಸ್ನ ನಿಯೋಜಿಸಿದ್ದೇವೆ. ಅಲ್ಲಿ ಅಂತೆಲ್ಲ ಎಂಟೈರ್ ಸಿಟಿಯಲ್ಲಿದೆ. ಮಂಗಳೂರು ನಗರದ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಪೊಲೀಸ್ನ ನಿಯೋಜಿಸಿದ್ದೇವೆ. ಅಲ್ಲಿ ಅಂತೆಲ್ಲ ಎಂಟೈರ್ ಸಿಟಿಯಲ್ಲಿದೆ. ಮಂಗಳೂರು ನಗರದ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಪೊಲೀಸ್ನ ನಿಯೋಜಿಸಿದ್ದೇವೆ. ಅಲ್ಲಿ ಅಂತೆಲ್ಲ ಎಂಟೈರ್ ಸಿಟಿಯಲ್ಲಿದೆ. ಮಂಗಳೂರು ನಗರದ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಪೊಲೀಸ್ನ ನಿಯೋಜಿಸಿದ್ದೇವೆ. ಅಲ್ಲಿ ಅಂತೆಲ್ಲ ಎಂಟೈರ್ ಸಿಟಿಯಲ್ಲಿದೆ. ಮಂಗಳೂರು ನಗರದ ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಪೊಲೀಸ್ನ ನಿಯೋಜಿಸಿದ್ದೇವೆ.